ಬೇರೆ ಬೇರೆ ಆಕಾರ ಗಾತ್ರಗಳು ಬೇರೆ ಬೇರೆ ರೀತಿಯ ಶಕ್ತಿಯ ರಚನೆಗಳನ್ನು ಏರ್ಪಡಿಸುತ್ತೆ ಈ ಶಕ್ತಿಯ ರಚನೆಗಳು ನಿಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಯನ್ನು ನಿರ್ಧರಿಸಬಹುದು ಕೆಲವು ಪದಾರ್ಥಗಳು ವಾತಾವರಣವನ್ನು ಬದಲಾಯಿಸಬಹುದು ಈ ಅಮೂಲ್ಯ ಪದಾರ್ಥನ ಸಾಕಷ್ಟು ಪ್ರಮಾಣದಲ್ಲಿ ಸಂಗ್ರಹಿಸೋಕೆ ಮೈಲಿಗಟ್ಟಲೆ ಹೋಗಬೇಕು ಇದು ವಾತಾವರಣಕ್ಕೆ ಜೀವ ತುಂಬುತ್ತೆ ಈ ಪ್ರಶ್ನೆ ಆಶ್ಲಿ ಅವರಿಂದ ನಮಸ್ಕಾರಂ ಸದ್ಗುರು ಧೂಪವನ್ನು ಪೂಜೆಗಾಗಿ ಧ್ಯಾನದ ಸಮಯದಲ್ಲಿ ಮತ್ತು ವೈದ್ಯಕೀಯ ಕಾರಣಗಳಿಗಾಗಿ ಎಲ್ಲ ಸಂಸ್ಕೃತಿಗಳಲ್ಲಿ ಸಾವಿರಾರು ವರ್ಷಗಳಿಂದ ಬಳಸಲಾಗುತ್ತಿದೆ ಮೂಲಿಕೆಗಳು ಮತ್ತು ರಾಳಗಳನ್ನು ಹೊತ್ತಿಸುವುದು ಪ್ರಾಚೀನ ಭಾರತೀಯ ಮತ್ತು ಆದಿವಾಸಿ ಅಮೆರಿಕನ್ ಸಂಸ್ಕೃತಿಗಳ ಭಾಗವೇ ಆಗಿತ್ತು ಧೂಪವನ್ನು ಹಚ್ಚುವ ಮಹತ್ವವೇನು ಮತ್ತು ಆಧುನಿಕ ಯುಗದಲ್ಲಿ ಧೂಪವನ್ನು ಹೇಗೆ ಬಳಸಬೇಕು ಈಸ್ ದ ರೀಸನ್ ಆ್ಯಂಡ್ ಬಿಂಗ್ ನನ್ನನ್ನು ಹೊಗೆಯಿಂದ ಮುಚ್ಚಿರುವುದು ಅದಕ್ಕೆ ಆ್ಯಂಡ್ ದ ಕ್ವೆಶ್ಚನ್ ಈಸ್ ಫ್ರಮ್ ಆ್ಯಶ್ಲಿ ಧೂಪದಲ್ಲಿ ಆಶ್ ಅಂದ್ರೆ ಬೂದಿ ಇದ್ದೇ ಇರುತ್ತೆ ಬೂದಿ ಇಲ್ಲದೆ ಧೂಪ ಇಲ್ಲ ಇದರ ಮಹತ್ವ ಏನಂದ್ರೆ ಕೆಲವು ಪದಾರ್ಥಗಳು ಉರಿದಾಗ ಒಂದೇನೆಂದ್ರೆ ಪರಿಮಳ ಸೂಸುತ್ತೆ ಹಿತವಾಗಿರುತ್ತೆ ಮೂಗಿಗೆ ಧೂಪ ಹಚ್ಚೋದು ವಾತಾವರಣಕ್ಕೆ ಸಂಬಂಧಿಸಿದ್ದು ನಿಮಗಲ್ಲ ಬೇರೆ ಬೇರೆ ಸ್ಥಳಗಳಲ್ಲಿ ವಿಶೇಷವಾಗಿ ಕಟ್ಟಡಗಳೊಳಗಿನ ಸ್ಥಳಗಳಲ್ಲಿ ಒಂದೇನಂದರೆ ಬೇರೆ ಬೇರೆ ವಾಸನೆಗಳಿರುತ್ತವೆ ಅದಲ್ಲದೆ ಬೇರೆ ಬೇರೆ ಶಕ್ತಿಯ ರಚನೆಗಳು ಏರ್ಪಡುತ್ತೆ ಕೋಣೆಯ ಆಕಾರ ಗಾತ್ರ ಒಂದು ವಿಷಯ ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಕೋಣೆಯ ಆಕಾರ ಗಾತ್ರಕ್ಕೆ ಬಹಳ ಗಮನ ಕೊಡಲಾಗುತ್ತೆ ವಾಸಿಸೋ ಕೋಣೆಯ ಆಕಾರ ಗಾತ್ರಕ್ಕೆ ಬಹಳ ಗಮನ ಕೊಡ್ತಾರೆ ಏಕೆಂದರೆ ಕೋಣೆಯ ಆಕಾರ ಗಾತ್ರಗಳು ಅದು ತುಂಬ ವೆಂಟಿಲೇಟ್ ಆಗಿದ್ದ ಹೊರತು ತುಂಬಾ ವೆಂಟಿಲೇಟೆಡ್ ಅಂದ್ರೆ ಎದುರು ಬದುರಿನ ಗೋಡೆಗಳು ತೆರೆದಿದ್ದು ಗಾಳಿ ಆಡ್ತಾ ಇದ್ರೆ ಅದು ಬಯಲಿನ ತರಾನೇ ಅನ್ಸುತ್ತೆ ಅದು ಬಿಡಿ ಆದರೆ ಹೆಚ್ಚಿನ ಮನೆಗಳು ಈ ರೀತಿ ಇರಲ್ಲ ಯಾಕಂದ್ರೆ ನೆರೆಹೊರೆಯವರು ಇರ್ತಾರೆ ಬಹಳ ಕಿಟಕಿಗಳನ್ನ ತೆರೆದ್ಕೊಂಡಿರೋಕೆ ಹವಾಮಾನ ಮತ್ತೆ ಇನ್ನೂ ಹಲವಾರು ಅಂಶಗಳಿರುತ್ತೆ ಏರ್ ಕಂಡೀಷನ್ ಇಂಗೂ ಇರುತ್ತೆ ಅದು ಇನ್ನೂ ಕೆಟ್ಟದು ಬೇರೆ ಬೇರೆ ಆಕಾರ ಗಾತ್ರಗಳು ಬೇರೆ ಬೇರೆ ರೀತಿಯ ಶಕ್ತಿಯ ರಚನೆಗಳನ್ನು ಏರ್ಪಡಿಸುತ್ತವೆ ಈ ಶಕ್ತಿ ರಚನೆಗಳು ತುಂಬಾ ಪ್ರಬಲವಾದರೆ ನಿಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಯನ್ನು ನಿರ್ಧರಿಸಬಹುದು ನೀವೇನಾಗ ಬಯಸ್ತೀರೋ ಅದಕ್ಕೆ ಇವು ಅನುಕೂಲಕರವೂ ಆಗಬಹುದು ಇಲ್ಲ ಅಡ್ಡಿಯೂ ಆಗಬಹುದು ಕೆಲವು ಪದಾರ್ಥಗಳು ಭಾರತದಲ್ಲಿ ಸಿಗೋ ಶ್ರೀಗಂಧ ಸಾಮ್ರಾಣಿ ಅದು ಕೂಡ ತುಂಬಾ ಪ್ರಬಲವಾದದ್ದು ಜನ ಆರೋಗ್ಯ ಕೆಟ್ಟಾಗಲು ಅದನ್ನು ಬಳಸ್ತಾರೆ ಮೊದಲು ಇದನ್ನೇ ಮಾಡೋದು ಅದು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತೆ ಅನ್ನೋದು ಈಗ ತಿಳಿದು ಬಂದಿದೆ ಗಾಳಿ ಮತ್ತು ವಸ್ತುಗಳ ಮೇಲೆ ಕಾಯಿಲೆ ಬಂದಿರೋರು ಇದ್ರೆ ಸಾಮ್ರಾಣಿ ಹಾಕ್ತಾರೆ ಶುಭ ಕಾರ್ಯ ಇದ್ರೂ ಅಷ್ಟೇ ಮನೆ ತುಂಬ ಅದನ್ನ ಹಾಕ್ತಾರೆ ಅದೊಂದು ರೀತಿಯ ರಾಳ ಮರದಿಂದ ತೊಟ್ಟಿಕ್ಕೋದು ಈ ಸಾಮ್ರಾಣಿಯನ್ನು ಪಡೆಯೋದಕ್ಕೆ ಕಾಡಲ್ಲಿರೋ ಬೃಹತ್ ಮರಗಳನ್ನು ಜನ ಕೆತ್ತಿರ್ತಾರೆ ಯಾಕಂದರೆ ಮರಗಳು ಹೊರಗೆ ಗಟ್ಟಿಯಾಗಿ ಕಂಡರೂ ಒಳಗೆ ಟೊಳ್ಳಾಗಿರುತ್ತೆ ಆದ್ದರಿಂದ ಈ ರಾಳ ತೊಟ್ಟಿಕ್ತಾ ಇರುತ್ತೆ ಅದಕ್ಕೆ ನೈಸರ್ಗಿಕ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ ಆದರೆ ಜನ ಅದನ್ನು ಸಂಗ್ರಹಿಸ್ತಾರೆ ಅದೆಷ್ಟು ಅಮೂಲ್ಯ ಪದಾರ್ಥ ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಸಂಗ್ರಹಿಸೋದಕ್ಕೆ ಮೈಲಿಗಟ್ಟಲೆ ಹೋಗ್ಬೇಕು ಯಾಕಂದರೆ ಮರಗಳು ಚೆನ್ನಾಗಿ ಬಲ್ತಿದ್ದು ನಲವತ್ತೈವತ್ತು ವರ್ಷ ಹಳೆಯದಾಗಿರಬೇಕು ಇಲ್ಲಾಂದ್ರೆ ಅದು ಸಿಗಲ್ಲ ಇದು ವಾತಾವರಣದ ಮೇಲೆ ಪ್ರಬಲ ಪರಿಣಾಮ ಬೀರುತ್ತೆ ಅದು ಪರಿಮಳ ಅಷ್ಟೇ ಅಲ್ಲ ಬೇರೆ ರೀತಿಯಲ್ಲಿ ಪ್ರಭಾವ ಬೀರುತ್ತೆ ಇದು ಗಾಳಿಯನ್ನು ಶುದ್ಧ ಮಾಡುತ್ತೆ ವಾತಾವರಣಕ್ಕೆ ಜೀವ ತುಂಬುತ್ತೆ ಮುಖ್ಯವಾಗಿ ಯಾವುದೇ ರೀತಿಯ ರಚನೆಗಳಿದ್ರೂ ಒಳಾಂಗಣವನ್ನು ಹೊರಾಂಗಣದ ರೀತಿ ಮಾಡುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ತುಂಬ ಹಾಕಬಾರದು ಆಮೇಲೆ ಸೀನಿ ಸೀನಿ ತಲೆ ಕೆಟ್ಟ ಹೋಗುತ್ತೆ ಸ್ವಲ್ಪವೇ ಸಾಂಬ್ರಾಣಿ ಹಾಕಿದ್ರೆ ಸಾಕು ಏನಾಗುತ್ತೆ ಅಂದರೆ ಒಳಾಂಗಣವು ಹೊರಾಂಗಣದ ತರಹ ಅನ್ಸುತ್ತೆ ಯಾಕಂದ್ರೆ ಅದು ರಚನೆ ರಹಿತ ಸ್ಥಳವಾಗುತ್ತೆ ವಿಶೇಷವಾಗಿ ಮನೆಯಲ್ಲಿ ಸಾವುಂಟಾಗಿದ್ರೆ ಹನ್ನೊಂದು ಹನ್ನೆರಡು ದಿನದವರೆಗೆ ಸಾಮ್ರಾಣಿ ಉರಿಸ್ತಾರೆ ಆ ಗಾಳಿಯನ್ನ ಪೂರ್ತಿ ಶುದ್ಧ ಮಾಡಬೇಕು ಅಂತ ಇದೆಲ್ಲ ಸೂಕ್ಷ್ಮವಾದ ವಿಚಾರ ಅದರಿಂದ ಅಮೆರಿಕದಲ್ಲಿ ಇದರ ಬಗ್ಗೆ ಮಾತಾಡೋಕೆ ಹಿಂಜರಿತೀನಿ ಯಾಕಂದ್ರೆ ಈಗಾಗಲೇ ಇಲ್ಲಿ ನ್ಯೂ ನಾನು ಮೊದಲ ಬಾರಿ ನ್ಯಾಷ್ವಿಲ್ಗೆ ಬಂದಾಗ ಒಬ್ರು ಅಂದ್ರು ಸದ್ಗುರು ಇಲ್ಲೊಂದು ಆಧ್ಯಾತ್ಮಿಕ ಎಕ್ಸ್ಪೋ ಅಂತ ಭಾರತದಲ್ಲೂ ಹನ್ನೆರಡು ವರ್ಷಕ್ಕೆ ಒಂದು ಬಾರಿ ಆಗುತ್ತೆ ಇಲ್ಲಿ ಪ್ರತಿ ವರ್ಷ ಆಗತ್ತೆ ಅಂದ್ರು ನಾನು ನೋಡಬೇಕು ಅಂದೆ ಸರಿ ಹೋಗೋದು ಅಂತ ಆಯ್ತು ಮಧ್ಯಾಹ್ನ ನರ್ಕೊಂಡು ಹೋಗೋಕೆ ಬಂದಾಗ ಕಾರ್ಯಕ್ರಮದಲ್ಲಿ ನಿಮಗೆ ಮಾತಾಡೋಕೆ ಅವಕಾಶ ಕೊಡಿಸ್ತೀವಿ ಅಂದ್ರು ಒಳ್ಳೆಯದು ಅಂದೆ ಮೊದಲ ಬಾರಿ ಯು ಎಸ್ಗೆ ಬಂದಾಗಲೇ ಸ್ಪಿರಿಚುವಲ್ ಎಕ್ಸ್ಪೋ ಅಲ್ಲಿ ಹೋದೆ ದೊಡ್ಡ ಟೆಂಟ್ಗಳಿದ್ದು ನಾವು ಹೋದಾಗ ಅಲ್ಲಿನ ದೇಸಿ ಮ್ಯೂಸಿಕ್ ಜೋರಾಗಿ ನಡೀತಿತ್ತು ಅವರನ್ನ ಖಂಡಿತವಾಗಿ ಬೇರೆ ಯಾರು ದುಡ್ಡು ಕೊಟ್ಟು ಕರೆಯಲ್ಲ ಬಹುಶಃ ಸಂಜೆ ಪ್ರಖ್ಯಾತರಾದವರು ಬರ್ತಾರೇನೋ ಮಧ್ಯಾಹ್ನ ಸ್ಟೇಜ್ ಖಾಲಿ ಇದ್ದಿದ್ರಿಂದ ಯಾರಾದರೂ ಸೌಂಡ್ ಸಿಸ್ಟಮ್ ಬಳಸ್ಬೋದಿತ್ತು ಹಾಗಾಗಿ ಜೋ ಅವರಾಗಿ ಬಾರಿಸ್ತಿದ್ರು ನಾನು ಸರಿ ಸ್ಪಿರಿಚುವಲ್ ಎಕ್ಸ್ಪೋ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ಆಧ್ಯಾತ್ಮಿಕ ಎಕ್ಸ್ಪೋ ಬಗ್ಗೆ ಗಮನ ಹರಿಸೋಣ ಅಂದುಕೊಂಡು ಒಳಗೆ ಹೋದೆ ಅಲ್ಲಿ ಯಾರೋ ಆಧ್ಯಾತ್ಮಿಕ ಸೋಪು ಮಾರ್ತಾ ಇದ್ರು ಇನ್ಯಾರೋ ಕಲ್ಲನ್ನು ಆಧ್ಯಾತ್ಮಿಕ ಸ್ಥಳದಲ್ಲಿ ಸಿಗೋ ಕಲ್ಲನ್ನು ಮಾರುತ್ತಿದ್ರು ಅದೇ ರೀತಿ ಬೇರು ನಾರು ಇತ್ಯಾದಿ ಟೂತ್ ಬ್ರಷ್ ಇತ್ತೋ ಏನೋ ಗೊತ್ತಿಲ್ಲ ಇದೊಂದು ರೀತಿ ಭಾರತದ ಸಂತೆ ಹಳ್ಳಿಗಳಲ್ಲಿ ಸಂತೆ ಅಂತ ಇರುತ್ತೆ ಭಾನುವಾರ ಬುಧವಾರ ಅಥವಾ ಸೋಮವಾರದ ಮಾರುಕಟ್ಟೆ ಅಂತ ಇಲ್ಲಿ ಎಲ್ಲಾ ವಿಚಿತ್ರ ವಸ್ತುಗಳನ್ನ ಮಾರಲಾಗ್ತಾ ಇತ್ತು ಒಂದು ಬೇರಿತ್ತು ಇಷ್ಟೇ ಇತ್ತು ತಿರ್ಚಿತ್ತು ಅದು ನೇರ ಇರಬಾರ್ದು ನನ್ನ ಬೆರಳಲ್ಲಿ ಮಾಡೋಕ್ಕಾಗಲ್ಲ ಈ ಬೇರನ್ನ ನೀವು ಸೇವಿಸಿದ್ರೆ ನಿಮ್ಮನ್ನ ಅದೃಶ್ಯ ಮಾಡುತ್ತೆ ನೀವು ಇದನ್ನ ತೇಯ್ಬೇಕು ಹೆಣ್ಣು ತಿಮಿಂಗಲದ ಎಡ ದವಡೆ ಮೂಳೆ ಜೊತೆ ಆದರೆ ತಿಮಿಂಗಲ ಬದುಕಿರಬೇಕು ಅಂದ್ರೆ ನೀವು ಈಜಿ ಹೋಗಿ ಅದರ ದೌಡೆ ಕತ್ತರಿಸಿ ತಂದು ಇದ್ರ ಜೊತೆ ಒಂದು ಮಂತ್ರ ಹೇಳ್ತಾ ತೆಯ್ಬೇಕು ಅದನ್ನ ಮಾಡಿ ಅದನ್ನ ಬಾಯಿಯ ಮೇಲಿನ ಅಂಗುಳಿಗೆ ಹಚ್ಚಿದ್ರೆ ನೀವು ಅದೃಶ್ಯರಾಗ್ತೀರಾ ತಿಂಗ್ಲದ ಬಾಯಿಯೊಳಗೆ ಹೋದರೂ ನೀವು ಅದೃಶ್ಯರಾಗ್ತೀರಾ ಹೀಗೆ ಇದು ಭಾರತದ ಸಂತೆ ಅಂತ ಅನ್ನಿಸ್ತು ಅಲ್ಲಿ ವಿಚಿತ್ರ ಧೂಪಗಳನ್ನು ಮಾರತಾ ಇದ್ರು ಧೂಪಗಳು ಸ್ವಲ್ಪ ಪರಿಣಾಮ ಬೀರುತ್ತೆ ಆದ್ರೆ ಅತಿ ಮಾಡಬೇಡಿ ಅದು ನಿಮ್ಮ ಆಧ್ಯಾತ್ಮಿಕ ಸ್ವಭಾವವನ್ನು ನಿರ್ಧರಿಸಲ್ಲ ವಾತಾವರಣವನ್ನು ಸ್ವಲ್ಪ ಬದಲಾಯಿಸತ್ತಷ್ಟೇ ಅದಕ್ಕೆ ಅತಿಯಾದ ಮಹತ್ವ ಕೊಡೋದು ಬೇಡ ಸ್ವಲ್ಪ ಪರಿಣಾಮ ಇರುತ್ತೆ ವಿವೇಚನೆಯಿಂದ ಬಳಸಬಹುದು ಆದರೆ ಇತ್ತೀಚೆಗೆ ಧೂಪಗಳನ್ನು ರಾಸಾಯನಿಕಗಳನ್ನು ಬಳಸಿ ಮಾಡ್ತಿದ್ದಾರೆ ಅವುಗಳನ್ನು ಉರಿಸದೇ ಇರೋದೇ ಒಳ್ಳೆಯದು ಇದು ಮುಖ್ಯ ನೋಡಿ ರಸ್ತೆಯಲ್ಲಿ ಉದ್ಯಮಗಳಲ್ಲಿ ನೀವು ಕೆಲಸ ಮಾಡ್ತಿರೋ ಕಾರ್ಖಾನೆಯಲ್ಲಿ ಈಗಾಗಲೇ ಸಾಕಷ್ಟು ರಾಸಾಯನಿಕಗಳಿವೆ ಬಹಳಷ್ಟಿದೆ ಕೊನೆ ಪಕ್ಷ ಮನೆಯಲ್ಲಿ ಕೆಮಿಕಲ್ನಿಂದ ಮಾಡಿರೋ ಧೂಪಗಳನ್ನು ಬಳಸಬೇಡಿ ಬಹುಶಃ ಮಾರ್ಕೆಟ್ನಲ್ಲಿ ಸಿಗೋ ಎಪ್ಪತ್ತೆಂಬತ್ತು ಪ್ರತಿಶತ ಧೂಪಗಳು ಕೆಮಿಕಲ್ಗಳಿಂದ ಮಾಡಿರೋದು ತಗೊಳ್ಳೋ ಮೊದಲು ಅದನ್ನು ಚೆಕ್ ಮಾಡಿ ಇದು ಮುಖ್ಯ ಯಾಕಂದ್ರೆ ಸಣ್ಣ ಆವರಣಗಳಲ್ಲಿ ರಾಸಾಯನಿಕಗಳನ್ನು ಉರಿಸಿದ್ರೆ ನಕಾರಾತ್ಮಕ ಪರಿಣಾಮ ತುಂಬ ಇರುತ್ತೆ ಅದು ನೈಸರ್ಗಿಕ ರಾಳ ಅಥವಾ ಎಣ್ಣೆ ಇತ್ಯಾದಿ ಆಗಿದ್ರೆ ವ್ಯತ್ಯಾಸ ಉಂಟು ಮಾಡುತ್ತೆ ಸಣ್ಣ ವ್ಯತ್ಯಾಸ ನಿಮಗದು ಬೇಕು ಅಂದರೆ ಇದು ಖಂಡಿತ ಸಹಾಯಕ